अमृतवाहिनी। इवत्तु मंत्री महलल्ली अमृतवाहिनी बंदी नावु पिक्चर वीक्षणे माडिदो। निजवागलू नरेंद्र बाबू अवरु हिंदे एनु कमर्शियल पिक्चर माडिद अदे रीति नानु ನಾನು ಮನಸ್ಸಲ್ಲಿ ಅಂದ್ಕೊಂಡು ಬಂದೆ। ಬಟ್ ಟೋಟಲಿ ಇದು ಒಂದು ಒಳ್ಳೆ ಕಥಾವಸ್ತು ಇಟ್ಕೊಂಡು ಕೆ ನರೇಂದ್ರ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ। ಆಮೇಲೆ ಪ್ರಮುಖವಾಗಿ ಹಿರಿಯ ಸಾಹಿತಿಗಳು ಹಿರಿಯರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರನ್ನ ಪ್ರಮುಖ ಪಾತ್ರವಾಗಿ ಆ ಕಥಾವಸ್ತುನ ಪ್ರಮುಖ ಪಾತ್ರಧಾರಿಯಾಗಿ ಅವರು ಆರಿಸ್ಕೊಂಡು ಅವ್ರ ಕೈಲಿ ಅದ್ಭುತವಾಗಿ ನಟನೆಯನ್ನು ಕೂಡ ತೆಗೆದಿದ್ದಾರೆ। ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ। ಆಮೇಲೆ ಮ್ಯೂಸಿಕ್ ಆಗಲಿ ಕ್ಯಾಮರಾ ವರ್ಕ್ ಆಗಲಿ ಪ್ರತಿಯೊಂದು ಒಂದು ಟೆಕ್ನಿಕಲ್ ವರ್ಕ್ ಕೂಡ ತುಂಬ ಚೆನ್ನಾಗಿದೆ। ಎಸ್ಪೆಷಲಿ ಕಥಾವಸ್ತು ಇದೆಲ್ಲ ಇವತ್ತಿನ ಪೀಳಿಗೆಗೆ ಇವತ್ತು ಇಂಥ ಕಥಾವಸ್ತು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಯುವಕರು ಈ ಪಿಕ್ಚರ್ ವೀಕ್ಷಣೆ ಮಾಡಬೇಕು। ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟು ವೀಕ್ಷಣೆ ಮುಂದೆ ಸಿಗಲ್ಲ, ಮುಂದೆ ನೀವು ನೋಡಿದ್ರೆ ಟಿ ವಿ ಮತ್ತು ಒಂದಲ್ಲಿ ನೋಡ್ಕೊಬೋದು। ಬಟ್ ಇವತ್ತು ದೊಡ್ಡ ಸ್ಕ್ರೀನಲ್ಲಿ ಇವತ್ತು ಇಂಥ ಒಂದು ಕಥಾವಸ್ತು ಇಟ್ಕೊಂಡು ನಿರ್ಮಾಪಕರು ಭಾಳ ಶ್ರಮಪಟ್ಟು ಮಾಡಿದ್ದಾರೆ। ಆಮೇಲೆ ಇವ್ರು ಪಿಕ್ಚರ್ ನೋಡ್ಕೊಂಬಂದ್ರೂ ನಿಜವಾಗ ಒಂದು ದೊಡ್ಡ ಸ್ಟಾರ್ ಕೈಲಿ ಆ್ಯಕ್ ಮಾಡಿಸಿದ್ದಾರೆ ಅಂತ ನನಗೆ ಎಲ್ಲ ಪ್ರತಿಯೊಂದು ಫೀಲ್ ಆಯಿತು। ಆಮೇಲೆ ತುಂಬ ಆರ್ಟ್ ಟಚಿಂಗ್ ಸಿನಿಮಾ ಇದಕ್ಕೆ ಅಮೃತವಾಗಿ ಮತ್ತು ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತೀನಿ।